ಓಕೆ, ಇವತ್ತು ನನ್ನ ಫಸ್ಟ್ ವ್ಲಾಗು ಕುಬೇರಾಕ್ಷಿಯಿಂದ, ಕುಬೇರಾಕ್ಷಿ ಟ್ರೈಲರ್ ಸರ್ವಿಸಸ್ಸಿಂದ ಫಸ್ಟ್ ಟ್ರಿಪ್ ಹೊಡಿತಾ ಇರೋದು. ಫ್ರಮ್ ಅರಸೀಕೆರೆಯಿಂದ ನಂಜನಗೂಡಿಗೆ ರೈಲ್ವೆ ಕಂಬಿ ಲೋಡ್ ಆಗಿದೆ 40 ಟನ್ನು. ಸೊ ನೋಡ್ತಿದ್ದೀರಾ, ಇದು ನಮ್ಮ ಗಾಡಿ. ಸೊ ಫಸ್ಟ್ ಲೋಡು, ಫಸ್ಟ್ ವ್ಲಾಗು, ಫಸ್ಟ್ ಟ್ರಿಪ್ಪು. ಆದರೆ ಇಲ್ಲೇನು ಸೀನ್ ಆಯಿತು ಅಂದರೆ, ನಮ್ಮದು ಗೂಟ ಸ್ವಲ್ಪ ಬೆಂಡಾಗೋಯ್ತು. ಅಲ್ಲಿ ಲೋಡ್ ಮಾಡ್ಕೊಂಡು ಬರ್ತಾನೆ, ಒಂದು 10 ಕಿಲೋಮೀಟ್ರ್ ಬಂದಿದ ತಕ್ಷಣ ಗೂಟ ಎಲ್ಲ. ಸೊ ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಇದ್ದಂಗೆ ಗೂಟ ಇರಲಿಲ್ಲ. ಸೊ ಹಾಗೆ ಇನ್ನೇನು ಮಾಡೋದು ಅಂತ ಇದು ಮಾಡ್ಕೊಂಡು ಬಂದು ಅಡ್ಜಸ್ಟ್ ಮಾಡಿಕೊಂಡು ಬೆಲ್ಟ್ ಗಿಲ್ಟ್ ಎಲ್ಲ ಹಾಕಿ, ನಮ್ಮ ಅಭಿ ಬೆಲ್ಟ್ ಹಾಕ್ತಾ ಅಂತಮ್ಮ. ಸೊ ಹಂಗೆ ಪಾರಾಗ್ತಾ ಬರ್ತಾಯಿದ್ವಿ. ಸೊ ಒಂದು ರೈಲ್ವೆ ಗೇಟ್ ಬಂತು ಅರಸೀಕೆರೆಯಿಂದ, ಒಂದು 10 ಕಿಲೋಮೀಟ್ರ್ ಮುಂದೆ ಬಂದಮೇಲೆ. ಸೊ ಎಕ್ಸಾಕ್ಟ್ ಈ ಪ್ಲೇಸ್ ಹೆಸರು ನನಗೆ ಅಷ್ಟೊಂದು ಜ್ಞಾಪಕ ಇಲ್ಲ. ಸೊ ಇಲ್ಲಿ ಏನಪ್ಪ ಆಯಿತು ಅಂದರೆ, ರೈಲ್ವೆ ಟ್ರ್ಯಾಕ್ ದಾಟ್ತಾ ಇದ್ದಂಗೆ ಸ್ವಲ್ಪ ಗಾಡಿ ಅಪ್ಪಿತ್ತು, ಮೋಷನ್ ಕಟ್ಟಾಗೋ ಟೈಮಲ್ಲಿ ಏನಾಯಿತು, ಆಪೋಸಿಟಿಂದ ಬಸ್ ಆನ್ ಬಂದ್ಬಿಟ್ಟ. ಸೊ ನೀವು ನೋಡ್ತಾ ಇದ್ದೀರಾ, ಸೊ ಈಗ ಬಸ್ ಆನ್ ಬಂದಿದ್ದೆ, ಮೋಷನ್ ಕಟ್ಟಾಗಿ ಗಾಡಿ ಫುಲ್ ಸ್ಲೋ ಆಗ್ಬಿಡುತ್ತೆ. ಸೊ ನಮ್ಮದ್ರಲ್ಲಿ ಏನಪ್ಪ ಅಂದರೆ, ಟ್ರೈಲರ್ ಗಾಡೀಲಿ ಮೋಷನ್ ಕಟ್ಟಾಗಿ ಗಾಡಿ ಸ್ಲೋ ಆಗ್ಬಿಟ್ರೆ ಮತ್ತೆ ಸ್ಟಾರ್ಟಿಂಗಿಂದ ಫಸ್ಟ್ ಗೇರಿಂದ ಬರಬೇಕು. ಸೊ ನಾನು ಹಂಗೆ ಫಸ್ಟ್ ಗೇರಿಂದ ಮೋಷನ್ ಕಟ್ಟಾಗಿದ ತಕ್ಷಣವೇ ಫಸ್ಟ್ ಗೇರಿಂದ ಸ್ಟಾರ್ಟ್ ಮಾಡಿದೆ. ಸೊ ಹೊಸ ಗಾಡಿ ಆಗಿರೋದ್ರಿಂದ ನನ್ನ ಫಸ್ಟ್ ಏನು ಅಷ್ಟು ಟಾಟಾ ಗಾಡೀಲಿ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಸೊ ಗಾಡಿ ಇದ್ದಕ್ಕಿದ್ದಂಗೆ ತೆಗ್ದು ಎಸೆ ವೀಲಿಂಗ್ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನೀವು ನೋಡಿ, ಇವಾಗ ಫುಲ್ ಎಗರಾಗಿ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡಿ, ಒಳಗಡೆ ಇರೋ ಬರೋ ಐಟಮ್ ಎಲ್ಲ ಮೇಲೆ ಕೆಳಗೆ ಆಗ್ಬಿಡುತ್ತೆ. ಸೊ ಇಷ್ಟಾಯಿತು ಗುರು. ಸೊ ನಾವು ಹೊರಟಾಗ ಒಂದು 4 ಗಂಟೆ ಸಮಯ ಏನೋ ಆಗಿತ್ತು ಅನಿಸುತ್ತೆ. ಸೊ ಆಮೇಲೆ ಬಂದು, ಸೊ ಈ ಇನ್ಸಿಡೆಂಟ್ ಆದಮೇಲೆ ನಮಗೆ ಇದಾದಮೇಲೆ ಗೂಟ ಬೇರೆ ಬೆಂಡಾಗಿತ್ತು. ಆ ಬ್ರೇಜರಲ್ಲೇ ತಲೆ ಕೆಡಿಸ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನಿಧಾನಕ್ಕೆ ಬಂದು, ಅಲ್ಲಿ ಬಂದು ಒಂದೆರಡು ಮರದ ದಿಮ್ಮಿ ಹಾಕ್ಕೊಬೇಕಿತ್ತು, ಅದನ್ನ ಹಾಕ್ಕೊಂಡು ನೈಟ್ ಆಯಿತು. ಎಲ್ಲ ಮರದ ದಿಮ್ಮಿ ಎಲ್ಲ ಹಾಕ್ಕೊಂಡು ಹೋಗೋಷ್ಟೊತ್ತಿಗೆ ಸ್ಟ್ಯಾಂಡ್ ಬೆಂಡಾಗಿರೋದ್ರಿಂದ ಮರದ ದಿಮ್ಮಿ ಇಲ್ಲೇ ನಮ್ಮೂರಲ್ಲೇ ಇತ್ತು, ಅಭಿಯವ್ರ ಊರಲ್ಲಿ ಕೊಟ್ಟ. ಅದನ್ನು ಎತ್ತಿಟ್ಕೊಂಡು ಹೊರಟು ರಾತ್ರಿ ಆಲ್ಮೋಸ್ಟು 7:30 ಬಿಟ್ಟು, ಬಟ್ ನಾವು ಆಲ್ಮೋಸ್ಟ್ ಮೈಸೂರು ಹತ್ತಿರ ಬರೋಕ್ಕೆ ಚಾಮರಾಜಪೇಟೆ ಎಲ್ಲಿ ಅಭಿ ಅದು ನಂಜನಗೂಡು ಅಲ್ಲೋ, ಅಲ್ಲಿ ನಿಲ್ಸಿದ್ವಲ್ಲ 12 ಗಂಟೆಯಲ್ಲಿ. ಅದೇ ನಂಜನಗೂಡಿನ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಇದೆ ನಿಲ್ಸಿದ್ದು ಗುರು. ಸೊ KR ಪೇಟೆ ಹತ್ರ 1 ಅವರ್ ನಿಂತ್ಕೊಳ್ಳೋಣ ಅಂತ ಬಂದು, ಸೊ ಅಲ್ಲಿ 1 ಅವರ್ ಟೈಮ್ ಪಾಸ್ ಮಾಡಿಕೊಂಡು ಫುಲ್ಲು ಒಂದು 12 ಗಂಟೆ ಆದಮೇಲೆ ಗಾಡಿ ಎತ್ತದೋ ನೋಡ್ತಿದ್ದೀರಾ. ಫುಲ್ ಸಿಂಗಲ್ ರೋಡು, ರೋಡು ಏನು ಅಷ್ಟೊಂದು ಇದಾಗಿಲ್ಲ, 30-40 ರಲ್ಲೇ ಬರಬೇಕು. ಸೊ ಆ ಕಡೆ ಈ ಕಡೆ ಎರಡು ಕಡೆ ಜಾಲಿ ಮುಳ್ಳು. ಸೊ ಏನು ಮಾಡೋಕ್ಕಾಗಲ್ಲ, ಇಷ್ಟು ಸಣ್ಣ ಜಾಗದಲ್ಲಿ ಅನ್ಲೋಡ್ ಮಾಡಬೇಕು, ಮುಂದೆ ಹೋದರೆ ಮತ್ತೆ ರಿವರ್ಸ್ ಮಾಡೋಕ್ಕಾಗಲ್ಲ ಲೋಡ್ ಗಾಡಿನ. ಬಂದಿದ್ದೀವಿ, ಲೇಬರ್ಸ್ ಎಲ್ಲ ಕೈಯಲ್ಲೇ ಅನ್ಲೋಡ್ ಮಾಡ್ತೀವಿ ಅಂತಾರೆ, ಇಲ್ಲಿ ಕ್ರೇನೂ ಬರೋದಿಲ್ಲ ಸಣ್ಣ ಜಾಗಕ್ಕೆ. ಸೊ ಹಿಂಗಿದೆ ಪರಿಸ್ಥಿತಿ ನೋಡಿ ನಮ್ಮದು. ಅದಲ್ಲದೆ ಮಣ್ಣು ರೋಡ್ ಆಗಿರೋದ್ರಿಂದ ಹಿಂದೆ ಮುಂದೆ ಆಡಿಸಿದ್ರೆ ಗಾಡಿ ಕುತ್ಕೊಳ್ಳೋ ಅಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ, ಯಾಕೆಂದರೆ ಗಾಡಿನೇ ಖಾಲಿ ಗಾಡಿನೇ ಒಂದು 15-16 ಟನ್ ಗಾಡಿ ಇರುತ್ತೆ.
ಸೊ ಅದ್ರ ಮೇಲೆ ಲೋಡ್ ಒಂದು 40 ಟನ್ನು ಅಂದ್ರೂ ನಿಮಗೆ 50-60 ಕ್ಲೋಸ್ ಟು ಅಷ್ಟಾಗುತ್ತೆ. ನೋಡಿ ಕೈಯಲ್ಲಿ ಅನ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಏನೇನೋ ಸರ್ಕಸ್ ಮಾಡ್ತವ್ರೆ, ಫುಲ್ಲು ಗಲಭೆ. ಏನು ಮಾಡ್ತೀರ? ಸೊ ಫೈನಲಿ ಇಲ್ಲಿ ಏನಪ್ಪ ಅಂದರೆ ಎಲ್ಲನೂ ಅನ್ಲೋಡ್ ಮಾಡಿದ್ರು, ತುಂಬ ಕಷ್ಟಪಟ್ಟು ಮಾಡ್ತವ್ರೆ ಅನ್ನೋದಕ್ಕಿಂತ ಅವರ ಪರಿಶ್ರಮನ ನಿಜವಾಗ್ಲೂ ನಾವು ಮೆಚ್ಚಲೇಬೇಕು. ಆ ಕ್ರೇನಲ್ಲಿ ಇಳಿಸೋ ಅಂಥ ಪ್ರತಿ ಐಟಮ್ನು ಪಾಪ ಕೈಯಲ್ಲೇ ಇಳಿಸಿದ್ರಲ್ಲ, ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಚ್ ಆಫು, ಗ್ರೇಟ್ ಅವರು. ಅದೇ ಇವಾಗ ಅವ್ರು ಗ್ರೇಟ್ ಅಲ್ಲ, ಬಿಹಾರ್ ಅವರಂತೆ ನಮ್ಮ ಅಭಿ ಹೇಳ್ದ. ನಾನು ಗ್ರೇಟ್ ಬಿಹಾರ್ ಅವರ, ಓಕೆ ಬಿಹಾರ್ ಅವರಂತೆ. ಸೊ ನಾವು ಈಗ ಅನ್ಲೋಡ್ ಆದಮೇಲೆ ಹೊರಟ್ವಿ, ಈ ಕಡೆ ಕಲ್ಲು ಆ ಕಡೆ ಮುಳ್ಳು, ಮಧ್ಯದಲ್ಲಿ ನಾವು. ಕಷ್ಟ ಕಷ್ಟ ಜೀವನ. ಫುಲ್ ಕಾರ್ ಹೋಗೋ ಜಾಗ, ಸ್ವಲ್ಪ ರೈಟಿಗೆ ಜಾಸ್ತಿ ಹೋದರೆ ಗಾಡಿ ಕೂತ್ಕೊಳ್ಳುತ್ತೆ, ಮತ್ತು ಆಮೇಲೆ ಗಾಡಿ ತೆಗ್ಸೋಕ್ಕೆ ಒಂದು ಕ್ರೇನ್ ತರಿಸ್ಬೇಕಾಗುತ್ತೆ. ಆಮೇಲೆ ಈ ಕಡೆ ಮುಳ್ಳು ಉಚ್ಚುತ್ತಾ ಇದೆ ಗಾಡಿಗೆ, ಏನೂ ಮಾಡೋಕ್ಕಾಗಲ್ಲ. ಬಜರಂಗ್ ಜೈ ಬಜರಂಗ್ ಬಲಿ ಅಂತ ಬಂದಿದ್ದೆ ಕೆಲಸ. ಏನಂತೀಯ ಅಭ್ಯ? ಹ್ಞೂ. ಸೊ ಇವಾಗ ನಾವು ಅನ್ಲೋಡ್ ಎಲ್ಲ ಮುಗಿಸಿ ಕಷ್ಟಪಟ್ಟು ಎದ್ದು ಬಿದ್ದು ಬಂದು ಫೈನಲಿ ನಂಜನಗೂಡು ಈಸಾಗಿತ್ತು. ದೇವ್ರಿಗೊಂದು ಹಾಯ್ ಹೇಳಿ ನಮಸ್ಕಾರ ಮಾಡಿ, ದೇವ್ರ ಒಂದು ನಸ್ತ್ ಮಾಡಪ್ಪ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಬೇಡ್ಕೊಂಡು ಬಂದು. ಅಭಿ ಸೆಲ್ಫಿ ಬೇಕು ದೇವ್ರ ಜೊತೆ ನಂದು ಅಂತ ಒಂದು ವಿಡಿಯೋ. ಹಾಗಾಗಿ ನಮ್ಮ ಕುಬೇರಾಕ್ಷಿ ರೈಲ್ವೆ ಸರ್ವಿಸಸಿಂದ ಇದೇ ಫಸ್ಟ್ ಟ್ರಿಪ್ಪು. ಥ್ಯಾಂಕ್ ಯು. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ, ಇನ್ನೂ ಇಂಪ್ರೂವ್ ಮಾಡ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹೌದು ಉಲಿಯ ಬರ್ಲಾಗುರೋ.